ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಸವರಾಜ ಮಡಳ್ಳಿ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ಘಟನೆಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸ್ಪರ್ಧಾರ್ಥಿಗಳೇ ಇವತ್ತು ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳ ಬಗ್ಗೆ ಹಲವಾರು ಪ್ರಶ್ನೆಗಳು ಇವತ್ತು ಬಂದೇ ಬರುತ್ತವೆ ಹಾಗಾದರೆ ವಿಶೇಷವಾಗಿ ಸಾರ್ಕ್ ಅಂತಕ್ಕಂಥದ್ದು ಏನು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಂಘಟನೆ ಇದೆಯಲ್ಲ ಆ ಸಾರ್ಕ್ ಬಗ್ಗೆ ಹಲವಾರು ಪ್ರಶ್ನೆಗಳು ಇವತ್ತು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತವೆ ಹಾಗಾದರೆ ಇವತ್ತು ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳಲ್ಲಿ ಒಂದಾಗಿರ್ತಕ್ಕಂಥ ಸಾರ್ಕ್ ಜೊತೆಗೆ ದಕ್ಷಿಣ ಏಷ್ಯಾ ಖಂಡದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಘಟನೆ ಅದು ಸಾರ್ಕ್ ಹಾಗಾದರೆ ಈ ಸಾರ್ಕ್ ಬಗ್ಗೆ ಏನಪ್ಪ ಅಂದ್ರೆ ನಾವು ಇವತ್ತು ತಿಳಿದುಕೊಳ್ಳೋಣ ಎಸ್ ಹಾಗಾದರೆ ಸಾರ್ಕ್ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿ ಏನಪ್ಪ ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಪ್ರಮುಖ ಸಂಘಟನೆಗಳಲ್ಲಿ ಬಹಳ ಮಹತ್ವದ್ದು ಎಸ್ ಹಾಗಾದ್ರೆ ಸಾರ್ಕ್ ವಿಚಿತ ರೂಪ ಇದನ್ನು ಮೊದಲು ತಿಳ್ಕೋಬೇಕಾಗುತ್ತೆ ಸ್ಪರ್ಧಾರ್ಥಿಗಳ ಹಾಗಾದ್ರೆ ಸಾರ್ಕ್ ವಿಚಿತ ರೂಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಸನಲ್ ಕೋಆಪರೇಷನ್ ಅಂತ ಕರಿತೀವಿ ಇದನ್ನು ಕೂಡ ಹಲವಾರು ಬಾರಿ ಕೇಳಿರ್ತಕ್ಕಂಥದ್ದು ಸಾರ್ಕ್ನ ವಿಸ್ತೃತ ರೂಪ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಸಂಘಟನೆ ಅಂತ ನಾವಿಲ್ಲಿ ಕನ್ನಡದಲ್ಲಿ ಕರೀತೀವಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಸಂಘಟನೆ ಹೆಸಾಗಿದ್ರೆ ಈ ಸಾರ್ಕ್ ಅಂತಂದಾಗ ಇಲ್ಲಿ ಬಹಳಷ್ಟು ಮಹತ್ವ ಇಟ್ಕೊಳ್ಬೇಕಾಗುತ್ತೆ ಹೆಸಗಾದ್ರೆ ಈ ಸಾರ್ಕ್ ಸ್ಥಾಪನೆಯಾಗಿದ್ದು ಯಾವಾಗ ಅದು ಕೂಡ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಹಾಗಾದ್ರೆ ಸಾರ್ಕ್ ಸ್ಥಾಪನೆಯಾಗಿದ್ದು ಯಾವಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೈದು ಡಿಶೆಂಬರ್ ಎಂಟರಂದು ಬಹಳ ಮಹತ್ವದ್ದು ಇದನ್ನು ಹಲವಾರು ಬಾರಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಎಸ್ ಹಾಗಾದರೆ ಹತ್ತೊಂಬತ್ತು ನೂರ ಎಂಬತ್ತೈದು ಡಿಶೆಂಬರ್ ಎಂಟರಂದು ಬಾಂಗ್ಲಾದೇಶದ ಢಾಕಾದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಾರ್ಕನ್ನು ಸ್ಥಾಪನೆ ಮಾಡಿದರು ಹಾಗಾದರೆ ಈ ಸಾರ್ಕ್ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖವಾಗಿ ಒಬ್ಬರು ಕಾರಣಿಕರದ್ದಿರ್ತಾರೆ ಅವರನ್ನು ಸಾರ್ಕ್ನ ಶಿಲ್ಪಿ ಅಂತ ಕರೀತಾರೆ ಅಂದರೆ ಜಿಯಾ ಉರ್ ರೆಹಮಾನ್ ಜಿಯಾ ಉರ್ ರೆಹಮಾನ್ ಇವರು ಬಾಂಗ್ಲಾದೇಶದ ಅಧ್ಯಕ್ಷರಾಗಿರ್ತಕ್ಕಂಥವರು ಬಾಂಗ್ಲಾದೇಶದ ಅಧ್ಯಕ್ಷರಿಗೆ ಸೇವೆ ಸಲ್ಲಿಸಿದವರು ಹಾಗಾಗಿ ಸಾರ್ಕ್ನ ಶಿಲ್ಪಿ ಅಂತ ಯಾರು ಕರೀತಾರೆ ಅಂದರೆ ಜಿಯಾ ಉರ್ ರೆಹಮಾನ್ ಅವರನ್ನೇ ಸಾರ್ಕ್ನ ಶಿಲ್ಪಿ ಅಂತ ಕರೀತಾರೆ ಹಾಗಾದರೆ ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಇದು ಕೂಡ ಬಹಳ ಮಹತ್ವದ್ದು ಹಾಗಾದರೆ ಸಾರ್ಕ್ನ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ನೇಪಾಳದ ಕಠ್ಮಂಡು ಎಸ್ ಹಾಗಾದರೆ ಸಾರ್ಕ್ ಸ್ಥಾಪನೆಯಾಗಿದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ ಸಾರ್ಕ್ನ ಕೇಂದ್ರ ಕಚೇರಿ ಇರೋದಿಲ್ಲಪ್ಪ ಅಂದ್ರೆ ನೇಪಾಳದ ಒಳಗೆ ಏನಪ್ಪ ಅಂದರೆ ಇದರ ಕೇಂದ್ರ ಕಚೇರಿ ಕಂಡು ಬರ್ತದೆ ಇನ್ನು ಪ್ರಸ್ತುತ ಈ ಸಾರ್ಕ್ನ ಕಾರ್ಯದರ್ಶಿ ಯಾರಿದ್ದಾರೆ ಹಾಗಾದ್ರೆ ಪ್ರಸ್ತುತ ಸಾರ್ಕ್ನ ಕಾರ್ಯದರ್ಶಿ ಯಾರಿದ್ದಾರೆ ಅಂದರೆ ಎಸಲಾ ರುವಾನ್ ವೀರ್ ಕುನ್ ಅಂತ ಬರ್ತಾರೆ ಎಸ್ ಹಾಗಾದ್ರೆ ಎಸ್ ಅಲಾ ರುವಾನ್ ವೀರ್ ಕುನ್ ಶ್ರೀಲಂಕಾದವರು ಪ್ರಸ್ತುತ ಇವತ್ತು ಸಾರ್ಕ್ನ ಕಾರ್ಯದರ್ಶಿ ಓಕೆ ಹಾಗಾಗಿ ಇಲ್ಲಿ ಬಹಳ ಮಹತ್ವದ್ದು ಯಾಕಂದ್ರೆ ಇದರ ಆಧಾರದ ಮೇಲೆ ಸಾಕಷ್ಟು ಇವತ್ತು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ ಓಕೆ ಎಸ್ ಇನ್ನು ಈ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಬಹಳ ಮಹತ್ವ ಎಸ್ ಹಾಗಾದ್ರೆ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂತಕ್ಕಂಥದ್ದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹಾಗಾದರೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಷ್ಟಿದೆ ಅಂತಂದ್ರೆ ಎಂಟು ಸಾರ್ಕ್ನ ಸದಸ್ಯ ರಾಷ್ಟ್ರಗಳಿವೆ ಇದು ಕೂಡ ಬಹಳ ಭಾರಿ ಎಕ್ಸಾಮ್ ಅಲ್ಲಿ ಹಾಗಾದರೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಅಂದರೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಂಟು ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಹಾಗಾದರೆ ಆ ರಾಷ್ಟ್ರಗಳು ಯಾವ್ಯಾವು ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ ಯಾಕಂದರೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಏನು ಕೇಳ್ತಾರೆ ಅಂದರೆ ಈ ಕೆಳಗೆ ಕೊಟ್ಟಿರುವ ಯಾವ ರಾಷ್ಟ್ರವು ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳ್ತಾನೆ ಅಥವಾ ಇನ್ನೊಂದು ಕೇಳ್ಬೋದು ಈ ಕೆಳಗೆ ಕೊಟ್ಟಿರುವ ಯಾವ ರಾಷ್ಟ್ರವು ಸಾರ್ಕ್ನ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೇಳ್ತಾನೆ ಹಾಗಾದರೆ ಈ ಎಂಟು ರಾಷ್ಟ್ರಗಳು ನಮಗೆ ನಾವು ಇಲ್ಲಿ ಯಾವುದು ಬೇಕಾದರೂ ಏನು ಬಂದರೆ ಅದು ತಿಳ್ಕೊಳ್ಬೇಕಾಗುತ್ತೆ ಎಷ್ಟು ಸಾಕಂದರೆ ಸ್ಪರ್ಧಾರ್ಥಿಗಳೇ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಎಂಟು ಅವುಗಳು ಯಾವ್ಯಾವು ಅನ್ನೋದು ಕೂಡ ಇಲ್ಲಿ ನೋಡಬೇಕಾಗುತ್ತೆ ಹಾಗಾದರೆ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಭಾರತ ಭೂತಾನ್ ಬಾಂಗ್ಲಾದೇಶ್ ನೇಪಾಳ್ ಪಾಕಿಸ್ತಾನ್ ಶ್ರೀಲಂಕಾ ಮಾಲ್ಡೀವ್ಸ್ ಅಫ್ಘಾನಿಸ್ತಾನ್ ಎಂಟು ರಾಷ್ಟ್ರಗಳು ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ನೋಡಿ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಒಂದು ತಿಳ್ಕೊಳ್ಬೇಕಾಗುತ್ತೆ ಸಾರ್ಕ್ ಸ್ಥಾಪನೆಯಾದಾಗ ಅಥವಾ ಸಾರ್ಕ್ನ ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ವು ಅಂತಂದ್ರೆ ಮೂಲ ಸದಸ್ಯ ರಾಷ್ಟ್ರಗಳು ಎಸ್ ಹಾಗಾದ್ರೆ ಸಾರ್ಕ್ನ ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ವು ಅಂತಂದ್ರೆ ಏಳು ರಾಷ್ಟ್ರಗಳಿದ್ವು ಏಳು ರಾಷ್ಟ್ರಗಳಿದ್ವು ಹಾಗಾದರೆ ಎಂಟನೇ ರಾಷ್ಟ್ರ ಯಾವುದು ಅಂದರೆ ಅಫ್ಘಾನಿಸ್ತಾನ ಪ್ರಶ್ನೆ ಕೇಳಬಹುದು ಈ ಕೆಳಗೆ ಕೊಟ್ಟಿರುವ ಯಾವ ರಾಷ್ಟ್ರವು ಸಾರ್ಕ್ನ ಮೂಲ ರಾಷ್ಟ್ರವಲ್ಲ ಮೂಲ ಸದಸ್ಯ ರಾಷ್ಟ್ರವಲ್ಲ ಅಂತ ಕೇಳ್ತಾನೆ ಹಾಗಾದರೆ ಈ ಏಳು ರಾಷ್ಟ್ರಗಳು ಮೂಲ ಸದಸ್ಯ ರಾಷ್ಟ್ರಗಳು ಬಟ್ ಅಫ್ಘಾನಿಸ್ತಾನ ಏನಪ್ಪ ಅಂದರೆ ಸಾರ್ಕ್ನ ಮೂಲ ಸದಸ್ಯ ರಾಷ್ಟ್ರ ಅಲ್ಲ ಹಾಗಾದರೆ ಇದು ಯಾವಾಗ ಸೇರ್ಪಡೆ ಆಯಿತು ಅಂತಂದರೆ ಎರಡು ಸಾವಿರದ ಏಳರಲ್ಲಿ ಏನಪ್ಪ ಪಂದರೆ ಅಧಿಕೃತವಾಗಿ ಏನಪ್ಪ ಅಂದರೆ ಸಾರ್ಕ್ನ ಸದಸ್ಯ ರಾಷ್ಟ್ರವಾಯಿತು ಇದು ಕೂಡ ಪ್ರಶ್ನೆ ಬಂದಿದೆ ಹಾಗಾದರೆ ಪ್ರಸ್ತುತ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಂಟಾಗುತ್ತೆ ಹಾಗಾದರೆ ಅಫ್ಘಾನಿಸ್ತಾನ ಸೇರ್ಪಡೆಯಾಗಿದ್ದು ಎರಡು ಸಾವಿರದ ಏಳರಲ್ಲಿ ಸ್ಪರ್ಧಾರ್ಥರು ಗಮನಿಸ್ಕೊಳ್ಬೇಕಾಗುತ್ತೆ ಈ ಎಂಟು ರಾಷ್ಟ್ರಗಳಿದಾವಲ್ಲ ನೋಡಿ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಂಟು ರಾಷ್ಟ್ರಗಳನ್ನು ಹೋಲಿಕೆ ಮಾಡಿದಾಗ ಜಾಗತಿಕವಾಗಿ ಏನು ಪ್ರಪಂಚದ ನಾವು ಭೂಭಾಗ ಅಂತ ಕರೀತೀವಿ ಭೂಮಿ ಪ್ರಪಂಚದ ಭೂಭಾಗದೊಳಗೆ ತ್ರೀ ಪರ್ಸೆಂಟ್ ಏನಪ್ಪ ಅಂತಂದರೆ ಶೇಕಡಾ ಮೂರಷ್ಟು ಏನಪ್ಪ ಅಂದರೆ ಭೂಭಾಗವನ್ನೇ ಈ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಹೊಂದಿರತಕ್ಕಂಥದ್ದು ಶೇಕಡಾ ಮೂರಷ್ಟು ಭೂಭಾಗವನ್ನು ಇನ್ನು ಇನ್ನೊಂದು ಏನಪ್ಪ ಅಂತಂದರೆ ಜಾಗತಿಕವಾಗಿ ಜನಸಂಖ್ಯೆ ಶೇಕಡಾ ನೂರೊಳಗೆ ಏನಪ್ಪ ಅಂದರೆ ಇಪ್ಪತ್ತೊಂದು ಪರ್ಸೆಂಟ್ ಅಂತಂದರೆ ಜಾಗತಿಕವಾಗಿ ಜನಸಂಖ್ಯೆನ ಹೊಂದಿರತಕ್ಕಂಥ ಸಂಘಟನೆ ಯಾವಪ್ಪಂದರೆ ಇಲ್ಲಿ ಸಾರ್ಕ್ ಇನ್ನು ಜಾಗತಿಕ ಆರ್ಥಿಕತೆಯನ್ನು ಈ ಸಾರ್ಕ್ ಸದಸ್ಯರಷ್ಟು ಎಷ್ಟು ಶೇಕಡಾ ಹೊಂದಿದೆ ಅಂತಂದರೆ ನೂರರಲ್ಲಿ ಫೋರ್ ಪಾಯಿಂಟ್ ಟೂ ಒನ್ ಶೇಕಡರಷ್ಟು ಏನಪ್ಪ ಅಂದರೆ ಜಾಗತಿಕ ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ಸಂಘಟನೆ ಯಾವುದಪ್ಪ ಅಂದರೆ ಅದು ಸಾರ್ಕ್ ಪ್ರಶ್ನೆ ಕೇಳ್ಬೋದು ಏನು ಕೇಳ್ಬೋದು ಅಂದರೆ ಜಾಗತಿಕವಾಗಿ ಭೂಭಾಗದಲ್ಲಿ ಶೇಕಡಾ ಮೂರರಷ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಆರ್ಥಿಕತೆಯಾಗಿ ಶೇಕಡಾ ಫೋರ್ ಪಾಯಿಂಟ್ ಟೂ ಒನ್ರಷ್ಟು ಹೊಂದಿರತಕ್ಕಂಥ ಜಗತ್ತಿನ ಸಂಘಟನೆ ಯಾವುದು ಅಂತಂದರೆ ಅದು ಸಾರ್ಕ್ ಹಾಗಾಗಿ ಈ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಇಲ್ಲಿ ಪ್ರಮುಖವಾಗಿ ಎಂಟು ರಾಷ್ಟ್ರಗಳಿವೆ ಇನ್ನೊಂದು ತಿಳ್ಕೊಳ್ಬೇಕಾಗುತ್ತೆ ಈ ಎಂಟು ರಾಷ್ಟ್ರಗಳು ಅಂತಂದಾಗ ಇವೆಲ್ಲವೂ ಕೂಡ ಪ್ರಮುಖವಾಗಿ ಸ್ಪರ್ಧಾತ್ವ ಗಮನಿಸ್ಕೊಳ್ಬೇಕಾಗುತ್ತೆ ಇವು ಭಾರತದ ನೆರೆಯ ರಾಷ್ಟ್ರಗಳು ಭಾರತದ ನೆರೆ ರಾಷ್ಟ್ರಗಳು ಗಡಿ ರಾಷ್ಟ್ರಗಳು ಜಲಗಡಿನ ಹೊಂದಿರತಕ್ಕಂಥ ರಾಷ್ಟ್ರ ಕೂಡ ಹೌದು ಹಾಗಾದರೆ ಭಾರತ ಭೂತಾನ್ ಬಾಂಗ್ಲಾದೇಶ್ ನೇಪಾಳ್ ಪಾಕಿಸ್ತಾನ ಶ್ರೀಲಂಕಾ ಮಾಲ್ಡೀವ್ಸ್ ಅಫ್ಘಾನಿಸ್ತಾನ್ ಇವುಗಳ ರಾಜಧಾನಿಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕಂದರೆ ಹಲವಾರು ಬಾರಿ ಕೂಡ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಹಾಗಾದರೆ ಭಾರತದ ರಾಜಧಾನಿ ನವದೆಹಲಿ ಭಾರತದ ರಾಜಧಾನಿ ಎಸ್ ನವದೆಹಲಿ ಭೂತಾನ್ ರಾಜಧಾನಿ ತಿಂಪು ಬಾಂಗ್ಲಾದೇಶ ರಾಜಧಾನಿ ಢಾಕಾ ನೇಪಾಳ ರಾಜಧಾನಿ ಕಠ್ಮಂಡು ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಶ್ರೀಲಂಕಾ ರಾಜಧಾನಿ ಕೊಲಂಬೋ ಕೊಲಂಬೋ ಮತ್ತು ಜಯವರ್ಧನೆ ಎರಡು ಇರ್ತಕ್ಕಂಥದ್ದು ಇನ್ನು ಮಾಲ್ಡೀವ್ಸ್ ಮಾಲೆ ಅಫ್ಘಾನಿಸ್ತಾನ್ ಕಾಬುಲ್ ಇವು ಈ ಸಾರ್ಕ್ ಸದಸ್ಯ ರಾಷ್ಟ್ರಗಳಿದ್ರು ಅವುಗಳ ರಾಜಧಾನಿಗಳು ಜೊತೆಗೆ ಗುತ ಸ್ಪರ್ಧಾರ್ಥಿಗಳೇ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಈ ಸಾರ್ಕ್ ಸದಸ್ಯ ರಾಷ್ಟ್ರಗಳಿದಾವಲ್ಲ ಇಲ್ಲಿ ಕರೆನ್ಸಿ ಕೂಡ ಬಹಳ ಮಹತ್ವ ಕರೆನ್ಸಿ ಹಾಗಾದರೆ ಯಾವ್ಯಾವ ರಾಷ್ಟ್ರಗಳಲ್ಲಿ ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ ಎಸ್ ಹಾಗಾದರೆ ನೋಡಿರಿ ಭಾರತ ರೂಪಾಯಿ ನಾವು ಕರೆನ್ಸಿ ಏನು ಅಂದರೆ ರೂಪಾಯಿ ಿನ ಭೂತಾನ್ ಬಹಳ ಗಮನ ಇಟ್ಕೊಳ್ಬೇಕಾಗುತ್ತೆ ಗುಲ್ಡ್ರಮ್ ಅಂತ ಕರೀತಾರೆ ಭೂತಾನಿನ ಕರೆನ್ಸಿಗೆ ಗುಲ್ಡ್ರಮ್ ಅಂತ ಕರೀತಾರೆ ಇನ್ನು ಬಾಂಗ್ಲಾದೇಶದ ಕರೆನ್ಸಿಗೆ ಟಾಕಾ ಅಂತ ಕರೀತಾರೆ ಟಾಕಾ ಇನ್ನು ನೇಪಾಳದ ಕರೆನ್ಸಿಗೆ ರೂಪಾಯಿ ಅಂತ ಕರೀತಾರೆ ಇನ್ನು ಪಾಕಿಸ್ತಾನದ ಕರೆನ್ಸಿಗೆ ಕೂಡ ರೂಪಾಯಿ ಅಂತ ಕರೀತಾರೆ ಇನ್ನು ಶ್ರೀಲಂಕಾದ ಕರೆನ್ಸಿಗೆ ಕೂಡ ರೂಪಾಯಿ ಅಂತ ಕರೀತಾರೆ ಮಾಲ್ಡೀವ್ಸ್ ಕರೆನ್ಸಿಗೆ ಕೂಡ ರೂಪಿಯಾ ಅಂತ ಕರೀತಾರೆ ಇನ್ನು ಅಫ್ಘಾನಿಸ್ತಾನಿಗೆ ಅಂತ ಕರೀತಾರೆ ಅಂದರೆ ಎಸ್ ಅಫ್ಘಾನಿ ಅಂತ ಕರೀತಾರೆ ಇದನ್ನು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ ಹಾಗಾದರೆ ನಿಮಗೇನು ಪ್ರಶ್ನೆ ಕೇಳುತ್ತಾನಂದರೆ ಸಾರ್ಕ್ನ ಎಷ್ಟು ಸದಸ್ಯ ರಾಷ್ಟ್ರಗಳಲ್ಲಿ ರೂಪಾಯಿ ಕರೆನ್ಸಿ ಕರೀತಾರೆ ಅಂದರೆ ಕರೆನ್ಸಿಗೆ ರೂಪಾಯಿ ಅಂತ ಎಷ್ಟು ಸಾರ್ಕ್ ಸದಸ್ಯ ರಾಷ್ಟ್ರಗಳಲ್ಲಿ ಕರೀತಾರೆ ಅಂದರೆ ಎಸ್ ಹಾಗಾದರೆ ಒಂದು ಭಾರತ ಎರಡು ನೇಪಾಳ್ ಮೂರು ಪಾಕಿಸ್ತಾನ್ ನಾಲ್ಕು ಶ್ರೀಲಂಕಾ ಐದು ಮಾಲ್ಡೀವ್ಸ್ ಹಾಗಾದರೆ ಐದು ರಾಷ್ಟ್ರಗಳಲ್ಲಿ ಅಂತಂದರೆ ಸಾರ್ಕ್ ಸದಸ್ಯ ರಾಷ್ಟ್ರಗಳಲ್ಲಿ ರೂಪಾಯಿಗೆ ಅಂದರೆ ಕರೆನ್ಸಿಗೆ ರೂಪಾಯಿ ಅಂತ ಕರೀತಾರೆ ಇನ್ನು ಉಳಿದದ್ದು ಬೇರೆ ಭೂತಾನ್ ಗುಲ್ಡ್ರಮ್ ಬಾಂಗ್ಲಾದೇಶ್ ಟಾಕಾ ಅಫ್ಘಾನಿಸ್ತಾನ್ ಅಫ್ಘಾನಿ ಓಕೆ ಎಸ್ ಹಾಗಾಗಿ ಇಲ್ಲಿ ಕೂಡ ಏನಪ್ಪ ಅಂದರೆ ಸ್ಪರ್ಧಾರ್ಥಿಗಳು ಇಂಥವುದನ್ನು ಕೂಡ ಗಮನಿಸಬೇಕಾಗತ್ತೆ ಜೊತೆಗೆ ಸಾರ್ಕ್ ಸದಸ್ಯ ರಾಷ್ಟ್ರಗಳಂದಾಗ ಇವೆಲ್ಲವೂ ಕೂಡ ಭಾರತದೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥದ್ದು ಭಾರತದೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥದ್ದು ಜೊತೆಗೆ ಕೆಲವು ರಾಷ್ಟ್ರಗಳು ಜಲಗಡಿಯನ್ನು ಹೊಂದಿರತಕ್ಕಂಥದ್ದು ಹಾಗಾದರೆ ಭಾರತದೊಂದಿಗೆ ಭೂಗಡಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತಂದಾಗ ನಾವೆಲ್ಲ ಏನಪ್ಪ ಅಂದರೆ ಏಳು ಅಂತ ಕರಿತೀವಿ ಭಾರತದೊಂದಿಗೆ ಭೂಗಡಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಏಳು ಹೌದಾ ಇನ್ನು ಭಾರತದೊಂದಿಗೆ ಜಲಗಡಿ ಹೊಂದಿರತಕ್ಕಂಥ ರಾಷ್ಟ್ರಗಳೆಷ್ಟು ಬಂದರೆ ಅವು ಕೂಡ ಏಳು ಇನ್ನು ಭಾರತದೊಂದಿಗೆ ಭೂಗಡೆ ಜಲಗಡೆ ಹೊಂದಿರತಕ್ಕಂಥ ರಾಷ್ಟ್ರಗಳು ಎಷ್ಟು ಅಂತಂದಾಗ ಎರಡು ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂದಾಗ ಮೂರು ಅಂತ ಕರಿತೀವಿ ಹಾಗಾದರೆ ಅವುಗಳು ಕೂಡ ಬಹಳ ಗಮನ ಇಟ್ಕೊಳ್ಬೇಕಾಗುತ್ತೆ ಎಸ್ ಹಾಗಾದರೆ ಭಾರತ ನೋಡಿರಿ ಭೂತಾನ್ ಕೂಡ ಏನಪ್ಪಂದರೆ ಭಾರತದೊಂದಿಗೆ ಭೂಗಡಿನ ಹೊಂದಿರತಕ್ಕಂಥ ರಾಷ್ಟ್ರ ಬಾಂಗ್ಲಾದೇಶ ಭಾರತದೊಂದಿಗೆ ಭೂಗಡಿನ ಹೊಂದಿರತಕ್ಕಂಥ ರಾಷ್ಟ್ರ ನೇಪಾಳ ಭಾರತದೊಂದಿಗೆ ಭೂಗಡಿ ಹೊಂದಿರುವ ರಾಷ್ಟ್ರ ಪಾಕಿಸ್ತಾನ್ ಭೂಗಡೆ ಹೊಂದಿದೆ ಎಸ್ ಶ್ರೀಲಂಕಾ ಜಲಗಡಿಯನ್ನು ಹೊಂದಿರತಕ್ಕಂಥದ್ದು ಮಾಲ್ಡೀವ್ಸ್ ಜಲಗಡಿನ ಹೊಂದಿರತಕ್ಕಂಥದ್ದು ಅಫ್ಘಾನಿಸ್ತಾನ್ ಜಲ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು ಅಫ್ಘಾನಿಸ್ತಾನ್ ಹಾಗಿದ್ರೆ ಭೂತಾನ್ ಬಾಂಗ್ಲಾದೇಶ್ ನೇಪಾಳ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಅಂದರೆ ಐದು ಸಾರ್ಕ್ ಸದಸ್ಯ ರಾಷ್ಟ್ರಗಳು ಭಾರತದೊಂದಿಗೆ ಭೂಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಇನ್ನು ಜಲಗಡಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗುತ್ತೆ ಎಸ್ ಹಾಗಾದರೆ ಇಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ರಿ ಐದು ರಾಷ್ಟ್ರಗಳು ಭೂಗಡಿ ಹಾಗಾದರೆ ಇನ್ನೆರಡು ರಾಷ್ಟ್ರಗಳೇನಪ್ಪಂದರೆ ಅವು ಸಾರಿನ ಸದಸ್ಯ ರಾಷ್ಟ್ರ ಯಾವಪ್ಪ ಅಂದರೆ ಚೀನಾ ಮತ್ತು ಮಯನ್ಮಾರ್ ಚೀನಾ ಮತ್ತು ಮಯನ್ಮಾರ್ ಓಕೆ ಎಸ್ ಇನ್ನು ಭೂತಾನ್ ಭಾರತದೊಂದಿಗೆ ಜಲಗಡಿ ಹೊಂದಿಲ್ಲ ಏನಪ್ಪ ಏನಪ್ಪಂದ್ರೆ ಭಾರತದೊಂದಿಗೆ ಜಲಗಡಿ ಹೊಂದಿದೆ ನೇಪಾಳ ಭಾರತದೊಂದಿಗೆ ಜಲಗಡೆ ಹೊಂದಿಲ್ಲ ಪಾಕಿಸ್ತಾನ್ ಭಾರತದೊಂದಿಗೆ ಜಲಗಡಿ ಹೊಂದಿರುವ ರಾಷ್ಟ್ರ ಶ್ರೀಲಂಕಾ ಭಾರತದೊಂದಿಗೆ ಜಲಗಡಿ ಹೊಂದಿರತಕ್ಕಂಥದ್ದು ಇನ್ನು ಮಾಲ್ಡೀವ್ಸ್ ಕೂಡ ಜಲಗಡಿ ಹೊಂದಿರತಕ್ಕಂಥ ಅಫ್ಘಾನಿಸ್ತಾನ ಇಲ್ಲ ಹಾಗಾದರೆ ಇಲ್ಲಿ ಭಾರತದೊಂದಿಗೆ ಜಲಗಡಿ ಹೊಂದಿರುವ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತಲೂ ಕೂಡ ಇಲ್ಲಿ ಕೇಳ್ತಾನೆ ಸ್ಪರ್ಧಾರ್ಥಿಗಳೇ ಹಾಗಾದರೆ ಬಾಂಗ್ಲಾದೇಶ ಭಾರತದೊಂದಿಗೆ ಜಲಗಡಿ ಹೊಂದಿದೆ ಪಾಕಿಸ್ತಾನ ಜಲಗಡಿ ಹೊಂದಿದೆ ಶ್ರೀಲಂಕಾ ಜಲಗಡಿ ಹೊಂದಿದೆ ಮಾಲ್ಡೀವ್ಸ್ ಜಲಗಡೆ ಹೊಂದಿದೆ ಹಾಗಾದರೆ ನಾಲ್ಕು ದೇಶಗಳು ಏನಪ್ಪ ಅಂದರೆ ಇಲ್ಲಿ ಭಾರತದೊಂದಿಗೆ ಏನಪ್ಪ ಅಂದರೆ ಪ್ರಮುಖವಾಗಿ ಜಲಗಡಿನ ಹೊಂದಿರತಕ್ಕಂಥದ್ದು ಇದನ್ನು ಕೂಡ ಸ್ಪರ್ಧಾರ್ಥಿಗಳು ಗಮನಿಸ್ಕೊಡ್ಬೇಕಾಗುತ್ತೆ ಯಾಕಂದರೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮಹತ್ವ ಬಟ್ ಇನ್ನೊಂದು ಗೊತ್ತಿರಲಿ ಭಾರತದೊಂದಿಗೆ ಭೂಗಡಿ ಜಲಗಡಿ ಹೊಂದಿರುವ ರಾಷ್ಟ್ರಗಳು ಎಷ್ಟು ಅಂತಂದಾಗ ನೆನ್ಪಿಟ್ಕೊಳ್ಳ್ರಿ ಮೂರು ರಾಷ್ಟ್ರಗಳು ಅವು ಯಾಪಂದ್ರೆ ಬಾಂಗ್ಲಾದೇಶ್ ಪಾಕಿಸ್ತಾನ ಇವು ಪ್ರಮುಖವಾಗಿ ಏನಪ್ಪ ಅಂದರೆ ಸಾರ್ಕ್ ಸದಸ್ಯ ರಾಷ್ಟ್ರಗಳಂತ ಏನು ಕರಿತೀವಲ್ಲ ಭಾರತದೊಂದಿಗೆ ಭೂಗಡಿ ಜಲಗಡಿ ಹೊಂದಿರೋ ರಾಷ್ಟ್ರಗಳು ಎರಡು ಬಟ್ ಮೂರು ರಾಷ್ಟ್ರಗಳು ಭಾರತದೊಂದಿಗೆ ಜಲಗಡಿ ಭೂಗಡಿನ ಹೊಂದಿರತಕ್ಕದ್ದು ಒಂದು ಬಾಂಗ್ಲಾದೇಶ್ ಎರಡು ಪಾಕಿಸ್ತಾನ್ ಮೂರು ಮಯನ್ಮಾರ್ ಮೂರು ಮಯನ್ಮಾರ್ ಅಂದ್ರೆ ಇಲ್ಲ ಏನು ಹೇಳ್ತಿದ್ದೇನೆ ಅಂದರೆ ಈ ರೀತಿ ಕೂಡ ಸ್ಪರ್ಧಾರ್ಥಿಗಳು ಗಮನ ಇಟ್ಕೊಂಡು ತಿಳ್ಕೊಳ್ಬೇಕಾಗತ್ತೆ ಓಕೆ ಎಸ್ ಇನ್ನೇ ಸಾರ್ಕ್ನೆ ವೀಕ್ಷಕ ರಾಷ್ಟ್ರಗಳು ಎಸ್ ಪ್ರಮುಖವಾಗಿ ತಿಳ್ಕೊಳ್ಬೇಕು ಹಾಗಾದರೆ ಸಾರ್ನ ವೀಕ್ಷಕ ರಾಷ್ಟ್ರಗಳು ಎಷ್ಟು ಅಂತಂದರೆ ಎಸ್ ಇಲ್ಲೇ ಸ್ವಲ್ಪ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕಾಗುತ್ತೆ ಮೊದಲು ಒಂಬತ್ತು ಇದ್ವು ಮೊದಲ ಒಂಬತ್ತು ರಾಷ್ಟ್ರಗಳಿದ್ವು ಬಟ್ ಇವಾಗ ಹೇಳ್ತಾನೆ ಪ್ಲಸ್ ಒನ್ ಅಂತ ನಾವಿಲ್ಲಿ ಸೇರಿಸಬೇಕಾಗುತ್ತೆ ಎಸ್ ಹಾಗಾದರೆ ಆಬ್ಸರ್ವೇಷನ್ ಕಂಟ್ರೀಸ್ ಎಷ್ಟು ಬಂದರೆ ಹತ್ತು ರಾಷ್ಟ್ರಗಳು ಇಲ್ಲಿ ಪ್ರಮುಖವಾಗಿ ಏನು ವೀಕ್ಷಕ ರಾಷ್ಟ್ರಗಳು ಹಾಗಾದರೆ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕಾಗುತ್ತೆ ಸದಸ್ಯ ರಾಷ್ಟ್ರಗಳು ಬೇರೆ ಆಬ್ಜರ್ವೇಷನ್ ರಾಷ್ಟ್ರಗಳು ಬೇರೆ ವೀಕ್ಷಕ ರಾಷ್ಟ್ರಗಳು ಕೂಡ ಬೇರೆ ಆಗುತ್ತೆ ಹಾಗಾದ್ರೆ ರಾಷ್ಟ್ರಗಳು ಅಂತಂದಾಗ ಹತ್ತು ರಾಷ್ಟ್ರಗಳು ಪ್ರಸ್ತುತ ಇರತಕ್ಕಂಥದ್ದು ಬಟ್ ಒಂಬತ್ತಿದ್ವು ಹಾಗಾದ್ರೆ ಹತ್ತನೇದ್ ಯಾವುದು ಅಂತ ಹೇಳ್ತಾನೆ ಅಮೆರಿಕ ದಕ್ಷಿಣ ಕೊರಿಯಾ ಆಸ್ಟ್ರೇಲಿಯಾ ಯುರೋಪಿನ ಸಮುದಾಯ ಇರಾನ್ ಜಪಾನ್ ಮಾರಿಷಸ್ ಮ್ಯಾನ್ಮಾರ್ ಚೀನಾ ಯುನೈಟೆಡ್ ಕಿಂಗ್ಡಮ್ ಇವು ಸಾರ್ಪನೆ ವೀಕ್ಷಕ ರಾಷ್ಟ್ರಗಳು ಆಬ್ಜರ್ವೇಷನ್ ಕಂಟ್ರೀಸ್ ಅಂತ ಕರಿತೇವೆ ಎಸ್ ಹಾಗಾದರೆ ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕಾಗುತ್ತೆ ಇಲ್ಲೇ ಮೊದಲು ಒಂಬತ್ತಿದು ಅಂತ ಹೇಳಿದ ನಾನು ಬಟ್ ಇವಾಗ ಪ್ಲಸ್ ಒನ್ ಯಾವುದಪ್ಪ ಅಂದರೆ ಪ್ಲಸ್ ಒನ್ ಅದು ಯು ಯುನೈಟೆಡ್ ಕಿಂಗ್ಡಮ್ ಅಂದರೆ ಬ್ರಿಟನ್ ಅಂತ ಏನು ಕರಿತೀವಲ್ಲ ಯುನೈಟೆಡ್ ಕಿಂಗ್ಡಮ್ ಯಾಕಂತಂದರೆ ಯುರೋಪಿನ ಸಮುದಾಯದಿಂದ ಎರಡು ಸಾವಿರದ ಇಪ್ಪತ್ತು ಜನವರಿ ಮೂವತ್ತೊಂದರೇನಪ್ಪ ಅಂದರೆ ಇಲ್ಲಿ ಯುರೋಪಿನ ಸಮುದಾಯದಿಂದ ಬ್ರಿಟನ್ ಹೊರಬಂತು ಹಾಗಾಗಿ ಅದೇನಪ್ಪ ಅಂದರೆ ಇಲ್ಲಿ ಮತ್ತೆ ಸಾರ್ಕ್ನ ಒಂದು ವೀಕ್ಷಕ ರಾಷ್ಟ್ರ ಕೂಡ ಆಯಿತು ಹಾಗಾಗಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಸಾರ್ಕ್ನ ವೀಕ್ಷಕ ರಾಷ್ಟ್ರಗಳ ಅಂದರೆ ಹತ್ತು ಅಥವಾ ಕೇಳಬಹುದು ಇತ್ತೀಚೆಗೆ ಸಾರ್ಕ್ನ ವೀಕ್ಷಕ ರಾಷ್ಟ್ರ ಆಗಿರತಕ್ಕಂಥದ್ದು ಯಾವುದಂತೂ ಕೂಡ ಕೇಳ್ಬೋದು ಇಲ್ಲಿ ಯುನೈಟೆಡ್ ಕಿಂಗ್ಡಮ್ ಓಕೆ ಎಸ್ ಇದನ್ನು ಕೂಡ ಬಹಳ ಗಮನಿಸ್ಕೊಳ್ ಗಮನ ಇಟ್ಕೊಳ್ಬೇಕಾಗುತ್ತೆ ಓಕೆ ಎಸ್ ಬಟ್ ಇಲ್ಲಿ ಚೀನಾ ಮಯನ್ಮಾರ್ ಮ್ಯಾರಿಸಸ್ ಇವು ಭಾರತದ ಕೆಲವು ನೆರೆ ರಾಷ್ಟ್ರಗಳು ಬಟ್ ನೆನಪಿಟ್ಗಳೇ ಇವು ಸಾರ್ಕ್ನ ವೀಕ್ಷಕ ರಾಷ್ಟ್ರಗಳು ಓಕೆ ಎಸ್ ಎಸ್ ಹಾಗಾದರೆ ಈ ಸಾರ್ಕ್ನ ಉದ್ದೇಶ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಎಸ್ ಹಾಗಾದರೆ ಸಾರ್ಕ್ನ ಉದ್ದೇಶ ಬಹಳಷ್ಟು ಮಹತ್ವದ್ದಾಗಿರ್ತಕ್ಕಂಥದ್ದು ಹಾಗಾದರೆ ಸಾರ್ಕ್ನ ಉದ್ದೇಶ ಏನಪ್ಪ ಅಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಜನರ ಜೀವನದ ಗುಣಮಟ್ಟವನ್ನು ಹೆಚ್ಚಳ ಹೆಚ್ಚಳ ಮಾಡತಕ್ಕಂಥದ್ದು ಭಯೋತ್ಪಾದನೆ ನಿಗ್ರಹ ಜೊತೆಗೆ ಏನಪ್ಪ ಅಂದರೆ ಆರ್ಥಿಕ ಸಹಾಯ ಎಸ್ ಹಾಗಾದರೆ ಸ್ಪರ್ಧಾರ್ಥ ಗಮನಿಸ್ಕೊಳ್ಳಿ ಕೇಳ್ಬೋದು ಸಾರ್ಕ್ನ ಉದ್ದೇಶ ಏನಪ್ಪ ಅಂತಂದಾಗ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಜನರ ಜೀವನ ಮಟ್ಟವನ್ನು ಏನುಪಂದರೆ ಇಲ್ಲಿ ಪ್ರಮುಖವಾಗಿ ಏನು ಅವರ ಗುಣಮಟ್ಟವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಭಯೋತ್ಪಾದನೆ ನಿಗ್ರಹ ಆರ್ಥಿಕ ಸಹಾಯ ಇದು ಸಾರ್ಕ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಹಾಗಾದರೆ ಸಾರ್ಕ್ ಮೊದಲ ಸಭೆ ಯಾವಾಗ ನಡೀತು ಅನ್ನೋದು ಕೂಡ ಬಹಳ ಮಹತ್ವ ಆಗ್ತದೆ ಎಸ್ ಹಾಗಾದರೆ ಸಾರ್ಕ್ನ ಮೊದಲ ಸಭೆ ಏನು ಇಲ್ಲಿ ನಡೆದಿದ್ದು ಯಾವಾಗಂದರೆ ಹತ್ತೊಂಬತ್ತು ಡಿಸೆಂಬರ್ ಎಂಬತ್ತೈದು ಡಿಶೆಂಬರ್ ಏಳು ಮತ್ತು ಎಂಟರಂದು ಬಾಂಗ್ಲಾದೇಶದ ಢಾಕಾದಲ್ಲಿ ನಡೀತು ಬಹಳಷ್ಟು ಎಕ್ಸಾಮ್ ಕೇಳಿದಾನೆ ಸಾರ್ಕ್ ಮೊದಲ ಸಭೆ ಎಲ್ಲಿ ನಡೀತು ಅಂತಕ್ಕಂಥ ಪ್ರಶ್ನೆ ಕೇಳಿದಾನೆ ಎಸ್ ಹಾಗಾದರೆ ಸಾರ್ಕ್ ಮೊದಲ ಸಭೆ ಎಲ್ಲಿ ನಡೀತಪ್ಪ ಅಂತಂದರೆ ಎಸ್ ಹಾಗಾದರೆ ಬಹಳ ಮಹತ್ವದ್ದು ಇದು ಬಾಂಗ್ಲಾದೇಶದ ಢಾಕಾದೊಳಗೆ ಅಂತಂದರೆ ನಡೀತು ಯಾಕಂದರೆ ಇದನ್ನು ಕೂಡ ಎಕ್ಸಾಮ್ಗೆ ಕೇಳಿದಂಥ ಪ್ರಶ್ನೆ ಸಾರ್ಕ್ನ ಮೊದಲ ಸಭೆ ಹತ್ತೊಂಬತ್ತು ಎಂಬತ್ತೈದು ಡಿಸೆಂಬರ್ ಏಳು ಮತ್ತು ಎಂಟರಂದು ಬಾಂಗ್ಲಾದೇಶದ ಢಾಕಾದಲ್ಲಿ ನಡೀತು ಇನ್ನು ಸಾರ್ಕ್ನ ಎರಡನೇ ಸಭೆ ಅದು ಬಹಳ ಇಂಪಾರ್ಟೆಂಟ್ರೆ ಯಾಕಂದರೆ ಎಕ್ಸಾಮ್ ಕೇಳಿದನೆ ಸಾರ್ಕ್ನ ಎರಡನೇ ಸಭೆ ಎಲ್ಲಿ ನಡೀತಾ ಅಂತಂದರೆ ಹತ್ತೊಂಬತ್ತು ನೂರ ಎಂಬತ್ತಾರು ನವಂಬರ್ ಹದಿನಾರು ಮತ್ತು ಹದಿನೇಳರಂದು ಭಾರತದ ಅದು ಎಕ್ಸ್ಪ್ರೆಸ್ ಏನಪ್ಪ ಅಂದರೆ ಕರ್ನಾಟಕದ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರೊಳಗೆ ಏನಪ್ಪ ಅಂದರೆ ನಡೀತು ಹಾಗಾದರೆ ಸಾರ್ಕ್ನ ಎರಡನೇ ಸಭೆ ಎಲ್ಲಿ ನಡೀತಪ್ಪ ಅಂತಂದರೆ ಅದು ಭಾರತದೊಳಗೆ ನಡೀತು ಎಲ್ಲಿ ನಡೀತಪ್ಪ ಅಂತಂದರೆ ಒಳಗೆ ನಡೀತು ಹಲವಾರು ಬಾರಿ ಏನಪ್ಪ ಅಂದರೆ ಎಕ್ಸಾಮ್ಗೆ ಕೇಳಿರ್ತಕ್ಕಂಥದ್ದು ಹಾಗಾಗಿ ಸಾರ್ಕ್ನ ಎರಡನೇ ಸಭೆ ಏನಪ್ಪ ಅಂದರೆ ಬೆಂಗಳೂರೊಳಗೆ ನಡೀತು ಓಕೆ ಎಸ್ ಇನ್ನು ಇತ್ತೀಚೆಗೆ ನಡೆದಂಥ ಸಾರ್ಕ್ ಸಭೆಗಳು ಕೂಡ ಬಹಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ರಿಲೇಟೆಡ್ ಪ್ರಚಲಿತ ವಿದ್ಯಮಾನಗಳಲ್ಲಿ ಕೂಡ ಪ್ರಶ್ನೆಗಳು ಬರ್ತವೆ ಹಾಗಾದರೆ ಸಾರ್ಕ್ನ ಹದಿನೆಂಟನೇ ಸಭೆ ಏನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರೊಳಗೆ ಏನಪ್ಪ ಅಂದರೆ ಇಲ್ಲಿ ನೇಪಾಳದ ಒಳಗೆ ನಡೀತು ಎರಡು ಸಾವಿರದ ಹದಿನಾಲ್ಕರೊಳಗೆ ನವೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಎಸ್ ಹಾಗಾದರೆ ಹತ್ತೊಂಬತ್ತನೇ ಸಭೆ ಸಾರ್ಕ್ನೇ ಹತ್ತೊಂಬತ್ತನೇ ಸಭೆ ಎರಡು ಸಾವಿರದ ಹದಿನಾರು ನವೆಂಬರ್ ಒಂಬತ್ತು ಮತ್ತು ಹತ್ತರಂದು ಏನಪ್ಪ ಅಂದರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗೆ ನಡಿಬೇಕಾಗಿತ್ತು ಸ್ಪರ್ಧಾತ್ವ ಗಮನಿಸ್ಕೊಳ್ಳಿ ಹಾಗಾದರೆ ಸಾರ್ಕ್ನ ಹತ್ತೊಂಬತ್ತನೇ ಸಭೆ ಬಹಳ ಇಂಪಾರ್ಟೆಂಟ್ ಇದು ಯಾಕಂದರೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಹಾಗಾದರೆ ಸಾರ್ಕ್ನೇ ಹತ್ತೊಂಬತ್ತನೇ ಸೆನೆ ಹತ್ತೊಂಬತ್ತನೇ ಸಭೆ ಏನಪ್ಪಂದರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗೆ ನಡಿಬೇಕಾಗಿತ್ತು ಬಟ್ ನಡೀಲಿಲ್ಲ ಅದು ರದ್ದಾಯಿತು ಯಾಕೆ ರದ್ದಾಯಿತು ಅಂದರೆ ಸ್ಪರ್ಧಾರ್ಥಿಗಳೇ ಸಾರ್ಕ್ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಭಯೋತ್ಪಾದನೆ ನಿಗ್ರಹ ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಏನಪ್ಪ ಅಂದರೆ ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾ ಇದ್ದಾವೆ ಜೊತೆಗೆ ಎರಡು ಸಾವಿರದ ಹದಿನಾರರಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿ ಏನಪ್ಪ ಪಂದರೆ ಇಲ್ಲೇ ಭಾರತದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಭಯೋತ್ಪಾದಕರು ದಾಳಿ ಮಾಡಿರ್ತಕ್ಕಂಥದ್ದು ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆ ಏನಪ್ಪ ಅಂದ್ರೆ ದಾಳಿ ಮಾಡಿತು ಹಾಗಾಗಿ ಅದಕ್ಕೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಪಾಕಿಸ್ತಾನ ಬೆಂಬಲವನ್ನು ಕೊಡ್ತಾ ಇದೆ ಅಂದ್ಕೊಂಡು ಏನಪ್ಪ ಅಂದ್ರೆ ಅಲ್ಲೇ ಈ ಎರಡು ಸಾವಿರದ ಹದಿನಾರಲ್ಲಿ ನೀಡಿರತಕ್ಕಂಥ ಏನು ನಡಿಬೇಕಾಗಿತ್ತಲ್ಲ ಸಾರ್ಕ್ನ ಸಭೆಯೊಳಗೆ ಅಂದ್ರೆ ಭಾರತ ಅಲ್ಲದೆ ಸಾರ್ಕ್ನ ಕೆಲವು ಸದಸ್ಯ ರಾಷ್ಟ್ರಗಳು ಕೂಡ ಬಹಿಷ್ಕಾರ ಮಾಡಿದವು ನಾವು ಬರುವುದಿಲ್ಲ ಅಂತ ಹೇಳಿದ್ವು ಯಾಕೆಂದರೆ ಸಾರ್ಕ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಭಯೋತ್ಪಾದನೆ ನಿಗ್ರಹ ಬಟ್ ಇಲ್ಲಿವತ್ತು ಪಾಕಿಸ್ತಾನ ಭಯೋತ್ಪಾದನೆಗೆ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥದ್ದು ಏನಪ್ಪ ಪಂದರೆ ಭಯೋತ್ಪಾದನೆಗೆ ಬೆಂಬಲವನ್ನು ಇದೆ ಹಾಗಾಗಿ ಆದೃಷ್ಟ ಏನಪ್ಪ ಪಂದರೆ ಅಲ್ಲಿ ಸಭೆಯೊಳಗೆ ಭಾಗವಹಿಸಲಿಲ್ಲ ಹಾಗಾಗಿ ಅದು ರದ್ದಾಯಿತು ಇದು ಕೂಡ ಬಹಳ ಇಂಪಾರ್ಟೆಂಟ್ ಎಸ್ ಯಾಕಂದರೆ ಸಾರ್ಕ್ನ ಇಪ್ಪತ್ತನೇ ಸಭೆ ನೋಡಿರಿ ಇದು ಬಹಳ ಮಹತ್ವದ್ದು ಸಾರ್ಕ್ನ ಇಪ್ಪತ್ತನೇ ಸಭೆ ಎರಡು ಸಾವಿರದ ಇಪ್ಪತ್ತರೊಳಗೆ ಏನಪ್ಪಂದ್ರೆ ಶ್ರೀಲಂಕಾದ ಕೊಲಂಬೋದೊಳಗೆ ನಡಿಬೇಕಾಗಿತ್ತು ಬಟ್ ಅದು ಕೂಡ ಏನಪ್ಪ ಅಂದ್ರೆ ಇನ್ನು ನಡೆದಿಲ್ಲ ಯಾಕಂದರೆ ಕೋವಿಡ್ ನೈನ್ಟೀನ್ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಪಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೀಬೇಕಾಗಿತ್ತು ಇದು ಯಾವುದೂ ಇಪ್ಪತ್ತನೇ ಸಭೆ ಬಟ್ ಆ ಶ್ರೀಲಂಕಾದ ಮೇಲೆ ಕೂಡ ಭಯೋತ್ಪಾದಕರ ದಾಳಿ ಆಯ್ತು ರೀ ಅದನ್ನು ಕೂಡ ಮುಂದೂಡಲಾಯಿತು ಜೊತೆಗೆ ಇವತ್ತು ಎರಡು ಸಾವಿರದ ಇಪ್ಪತ್ತೊಳಗೆ ಏನಪ್ಪಂದ್ರೆ ಶ್ರೀಲಂಕಾದ ಕೋಲಂಬೋದ್ ನಡಿಬೇಕಾಗಿತ್ತು ಬಟ್ ಅದು ಕೂಡ ಏನುಪಂದ್ರೆ ಇವತ್ತು ನಡೆಯುವಂಥ ಸ್ಥಿತಿ ಒಳಗೆಲ್ಲ ಯಾಕಂತಂದರೆ ಇವತ್ತೇನು ಕೋವಿಡ್ ನೈನ್ಟೀನ್ ಇದೆಯಲ್ಲ ಅದು ಬಹಳ ಮಹತ್ವದ ಯಾಕಂದರೆ ಕೋವಿಡ್ ನೈನ್ಟೀನ್ ಸಮಸ್ಯೆ ಇವತ್ತು ಏನಪ್ಪ ಅಂದ್ರೆ ಜಾಗತಿಕವಾಗಿ ಹಲವಾರು ಸಂಘಟನೆಗಳ ಶೃಂಗಸಭೆಗಳು ಅಂದ್ರೆ ಸ್ಥಗಿತಗೊಂಡಿರತಕ್ಕಂಥದ್ದು ಜೊತೆಗೆ ಗೊತ್ತಿರಲೇ ಈ ಸಾರ್ಕ್ ಸದಸ್ಯ ರಾಷ್ಟ್ರಗಳಿದಾವಲ್ಲ ಯಾಕಂದರೆ ನೋಡಿ ಪ್ರಮುಖವಾಗಿ ಏನಪ್ಪಂದರೆ ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಳು ಕೂಡ ಒಂದು ಉದ್ದೇಶ ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಏನಪ್ಪ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನಪ್ಪ ಅಂತಂದರೆ ಇಲ್ಲಿ ಸಾರ್ಕ್ ಸದಸ್ಯ ರಾಷ್ಟ್ರದ ಜೊತೆ ಏನಪ್ಪ ಅಂದರೆ ಮಾತಾಡಿದರು ಯಾಕಂದರೆ ಇವತ್ತೇನು ಕೋವಿಡ್ ಸಮಸ್ಯೆಯಿಂದ ಏನಪ್ಪ ಪಂದರೆ ಹಲವಾರು ಸದಸ್ಯ ರಾಷ್ಟ್ರಗಳಿಗೆ ಸಮಸ್ಯೆ ಆಗ್ತದೆ ಅವತ್ತು ಇವತ್ತು ಕೂಡ ಭಾರತ ಏನುಪಂದ್ರೆ ಅದರಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಭಾರತದ ಪ್ರಧಾನ ನರೇಂದ್ರ ಮೋದಿ ಕೂಡ ಏನು ಸಾರ್ಕ್ ಸದಸ್ಯ ರಾಷ್ಟ್ರಗಳ ಒಂದು ಸಹಕಾರದೊಂದಿಗೆ ಏನಪ್ಪ ಪಂದರೆ ಇವತ್ತು ಕೋವಿಡ್ ನೈನ್ಟೀನ್ ಕೂಡ ಏನಪ್ಪ ಎದುರಿಸ್ತಾ ಇದ್ದಾರೆ ಎಸ್ ಹಾಗಾಗಿ ಇಲ್ಲಿ ಇದನ್ನು ಕೂಡ ಗಮನ ಇಟ್ಕೊಳ್ಬೇಕಾಗುತ್ತೆ ಎಸ್ ಇನ್ನು ವಿಶೇಷವಾಗಿ ಏನಪ್ಪ ಅಂದರೆ ಈ ಸಾರ್ಕ್ ಮತ್ತು ಭಾರತ ಬಹಳ ಗಮನ ಇಟ್ಕೊಳ್ಬೇಕು ಸಾರ್ಕ್ ಮತ್ತು ಭಾರತ ನಡುವೆ ಯಾವ ರೀತಿ ಸಂಬಂಧ ಇದೆ ಸಾರ್ಕ್ ಮತ್ತು ಭಾರತಗಳಲ್ಲಿ ಏನು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಹಾಗಾದರೆ ಭಾರತ ಮತ್ತು ಸಾರ್ಕ್ ಪ್ರಮುಖ ಗೊತ್ತಿಲ್ಲ ಸಾರ್ಕ್ ರಾಷ್ಟ್ರಗಳಲ್ಲಿ ಅತ್ಯಂತ ಬಲಶಾಲಿ ಮತ್ತು ಪ್ರಭಾವಶಾಲಿ ರಾಷ್ಟ್ರ ಯಾವಂದ್ರೆ ಇಲ್ಲಿ ಭಾರತ ಜೊತೆಗೆ ಗೊತ್ತಿಲ್ಲ ಭಾರತದಲ್ಲಿ ಇಲ್ಲಿವರೆಗೆ ಏನಪ್ಪಂದರೆ ಮೂರು ಸಾರ್ಕ್ ಸಭೆಗಳು ಕೂಡ ಭಾರತದಲ್ಲಿ ನಡೆದಿರತಕ್ಕಂಥದ್ದು ಮೂರು ಸಭೆಗಳು ಅದು ವಿಶೇಷವಾಗಿ ಏನು ಎರಡನೇ ಸಭೆ ಆಲ್ರೆಡಿ ಹೇಳಿದನಿ ಹತ್ತೊಂಬತ್ನೂರ ಎಂಬತ್ತಾರೊಳಗೆ ಏನಪ್ಪಂದರೆ ಬೆಂಗಳೂರೊಳಗೆ ನಡೀತು ಇನ್ನು ಸಾರ್ಕ್ನ ಎಂಟನೇ ಸಭೆ ಏನುಪಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರೊಳಗೆ ಏನು ನವದೆಹಲಿ ನೈನ್ಟೀನ್ ನೈಂಟಿ ಫೋರ್ ಒಳಗೆ ಏನು ಅಂದರೆ ನವದೆಹಲಿ ಒಳಗೆ ನಡೀತು ಇನ್ನು ಸಾರ್ಕ್ನ ಹದಿನಾಲ್ಕನೇ ಸಭೆ ಎರಡು ಸಾವಿರದ ಏಳರೊಳಗೆ ಏನುಪಂದರೆ ಇಲ್ಲಿ ಪ್ರಮುಖವಾಗಿ ನವದೆಹಲಿ ಒಳಗೆ ನಡೀತು ಇಲ್ಲೇ ಬೆಂಗಳೂರೊಳಗೆ ನಡೆದಾಗ ಪ್ರಧಾನಮಂತ್ರಿ ಯಾರಿದ್ದಪ್ಪ ಅಂದರೆ ರಾಜೀವ್ ಗಾಂಧಿ ಇದ್ದರು ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿಯವರಿದ್ದರು ಇಲ್ಲೇ ನೈನ್ಟೀನ್ ನೈನ್ಟಿ ಫೋರ್ ಒಳಗೆ ಏನಪ್ಪ ಅಂದರೆ ಎಸ್ ಪಿ ವಿ ಏನಪ್ಪ ಅಂದರೆ ಇರ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಏಳರೊಳಗೆ ಏನಪ್ಪ ಅಂದರೆ ಇಲ್ಲಿ ಮನಮೋಹನ್ ಸಿಂಗ್ ಅವರು ಏನಪ್ಪ ಅಂದ್ರೆ ಸಭೆ ಏನಪ್ಪ ಅಂದ್ರೆ ನಡೆದಾಗ ಭಾರತದ ಪ್ರಧಾನಿಗಳಿದ್ದರು ಹಾಗಾಗಿ ಭಾರತದ ಏನಪ್ಪ ಅಂದರೆ ಮೂರು ಸಾರಕ್ ಸಭೆಗಳು ನಡೆದಿವೆ ಇನ್ನು ಎರಡು ಸಾವಿರದ ಐದರೊಳಗೆ ಅಂದ್ರೆ ಸಾರ್ಕ್ನೇ ಹದಿಮೂರನೇ ಸಭೆ ಏನಪ್ಪ ಅಂದ್ರೆ ನಡೆದಿತ್ತು ಎಲ್ಲಿಪ್ಪ ಅಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಆ ಸಮಯದಲ್ಲಿ ಏನುಪಂದರೆ ಭಾರತ ಒಂದು ವಿಚಾರವನ್ನು ಹೇಳಿತು ಹಾಗಾದರೆ ಸಾರ್ಕ್ ಪ್ರತಿಭಾ ಅನ್ವೇಷಣೆ ಕೇಂದ್ರವನ್ನು ತೆರೆಯೋಣ ಅಂತಕ್ಕಂಥದ್ದು ಒಂದು ಮಾತನ್ನು ಏನಪ್ಪ ಪಂದರೆ ಪ್ರಸ್ತಾಪ ಮಾಡಿತು ಪ್ರಸ್ತಾಪ ಮಾಡಿತು ಆ ದೃಷ್ಟಿಯಿಂದ ಏನಪ್ಪ ಪಂದರೆ ಪ್ರಸ್ತಾಪ ಮಾಡಿದಾಗ ಅದರ ಅನ್ವಯ ಏನಪ್ಪ ಅಂತಂದರೆ ಎರಡು ಸಾವಿರದ ಹತ್ತು ಆಗಸ್ಟ್ ಇಪ್ಪತ್ತಾರನ ಏನಪ್ಪ ಅಂದರೆ ಭಾರತದ ನವದೆಹಲಿ ಒಳಗೆ ಏನಪ್ಪ ಸಾರ್ಕ್ ಯೂನಿವರ್ಸಿಟಿ ಸಾರ್ಕ್ ವಿಶ್ವವಿದ್ಯಾಲಯ ಏನಪ್ಪ ಅಂದ್ರೆ ಇಲ್ಲಿ ಸ್ಥಾಪಿಸಲಾಯಿತು ಸ್ಪರ್ಧಾರ್ಥಿಗಳೇ ಗಮನ ಇಟ್ಕೊಡ್ರಿ ಹಾಗಾದ್ರೆ ಸಾರ್ಕ್ ಯೂನಿವರ್ಸಿಟಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾನೆ ಸಾರ್ಕ್ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಂದರೆ ಅದು ಭಾರತದ ನವದೆಹಲಿ ಒಳಗದ ಅದು ಯಾವಾಗ ಸ್ಥಾಪನೆ ಆಯಿತು ಎರಡು ಸಾವಿರದ ಹತ್ತು ಆಗಸ್ಟ್ ಇಪ್ಪತ್ತಾರಂದು ಸ್ಥಾಪನೆ ಆಯಿತು ಓಕೆ ಎಸ್ ಇದು ಭಾರತದ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇನ್ನು ಎಸ್ ಸಾರ್ಕ್ನ ಪ್ರಾದೇಶಿಕ ಕೇಂದ್ರಗಳು ಕೂಡ ಬಹಳ ಇಂಪಾರ್ಟೆಂಟು ಹಾಗಾದರೆ ಸಾರ್ಕ್ ಕೆಲವು ಪ್ರಾದೇಶಿಕ ಕೇಂದ್ರಗಳು ಕೂಡ ಬರ್ತವೆ ಹಾಗಾದ್ರೆ ಸಾರ್ಕ್ ಪ್ರಾದೇಶಿಕ ಕೇಂದ್ರಗಳು ಎಲ್ಲೆಲ್ಲಿ ಇವೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳು ಯಾಕಂದರೆ ಇವೆಲ್ಲವೂ ಕೂಡ ಏನು ಬಂದು ಸಿಗುವುದಿಲ್ಲ ಹಾಗಾದರೆ ಇಲ್ಲಿ ಸಾರ್ಕ್ ಕೃಷಿ ಕೇಂದ್ರ ಸಾರ್ಕ್ ಅಗ್ರಿಕಲ್ಚರ್ ಸೆಂಟರ್ ಅಂತ ಕರಿತೀವಿ ಹಾಗಾದರೆ ಸಾರ್ಕ್ ಕೃಷಿ ಕೇಂದ್ರ ಎಲ್ಲಿದೆ ಅಂತಂದ್ರೆ ಎಸ್ ಇದು ಬಾಂಗ್ಲಾದೇಶದ ಢಾಕಾದೊಳಗಿರತಕ್ಕಂಥದ್ದು ಯಾಕೆಂದ್ರೆ ಇದನ್ನು ಕೂಡ ಕೇಳಬಹುದು ಸಾರ್ಕ್ ಕೃಷಿ ಕೇಂದ್ರ ಎಲ್ಲಿದೆ ಅಂತಂದ್ರೆ ಅದು ಬಾಂಗ್ಲಾದೇಶದ ಢಾಕಾದೊಳಗಿದೆ ಇನ್ನು ಸಾರ್ಕ್ ಹವಾಮಾನ ಸಂಶೋಧನಾ ಕೇಂದ್ರ ಅಂದರೆ ಸಾರ್ಕ್ ಮೆಟ್ರೋಲಾಜಿಕಲ್ ರಿಸರ್ಚ್ ಸೆಂಟರ್ ಅಂತ ಕರೀತೀವಿ ಸಾರ್ಕ್ ಹವಾಮಾನ ಸಂಶೋಧನಾ ಕೇಂದ್ರ ಇದು ಕೂಡ ಏನಪ್ಪ ಅಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಇರತಕ್ಕಂಥದ್ದು ಇನ್ನು ಸಾರ್ಕ್ ಅರಣ್ಯ ಕೇಂದ್ರ ಸಾರ್ಕ್ ಫಾರೆಸ್ಟ್ ಸೆಂಟರ್ ಅಂತ ಕರೀತೀವಿ ಸಾರ್ಕ್ ಅರಣ್ಯ ಕೇಂದ್ರ ಏನಪ್ಪ ಅಂದ್ರೆ ಭೂತಾನ್ ದೇಶದ ರಾಜಧಾನಿ ಟಿಂಪು ಒಳಗೆ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತದೆ ಇನ್ನು ಸಾರ್ಕ್ ಅಭಿವೃದ್ಧಿ ನಿಧಿ ನೋಡಿರಿ ಹಾಗಾದರೆ ಸಾರ್ಕ್ ಡೆವಲಪ್ಮೆಂಟ್ ಫಂಡ್ ಅಂತ ಕರಿತೀವಿ ಹಾಗಾದ್ರೆ ಸಾರ್ಕ್ ಅಭಿವೃದ್ಧಿ ನಿಧಿ ಎಲ್ಲಿದೆ ಅಂತಂದರೆ ಅದು ಕೂಡ ಭೂತಾನ್ ದೇಶದ ತಿಂಪು ಒಳಗೆ ಏನು ಅದರ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಎಸ್ ಇನ್ನು ಸಾರ್ಕ್ ಡಾಕ್ಯುಮೆಂಟೇಶನ್ ಸೆಂಟರ್ ಅಂತ ಕರಿತೀವಿ ಹಾಗಾದ್ರೆ ಸಾರ್ಕ್ ಡಾಕ್ಯುಮೆಂಟೇಷನ್ ಸೆಂಟರ್ ಏನಪ್ಪ ಅಂದ್ರೆ ಅದು ಭಾರತದ ನವದೆಹಲಿ ಒಳಗ ಇರತಕ್ಕಂಥದ್ದು ಇನ್ನು ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಬಹಳ ಇಂಪಾರ್ಟೆಂಟ್ ಇದು ಇದನ್ನ ಎಕ್ಸಾಮ್ ಕೂಡ ಕೇಳಿದಾನೆ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಎಲ್ಲಿದೆ ಅಂತಂದ್ರೆ ಎಸ್ ಭಾರತದ ಎಸ್ ಗುಜರಾತಿನ ಗಾಂಧಿನಗರದೊಳಗೆ ಇರತಕ್ಕಂಥ ಗುಜರಾತ್ ರಾಜ್ಯದ ಗಾ ರಾಜಧಾನಿ ಆಗಿರತಕ್ಕಂಥ ಗಾಂಧಿನಗರದೊಳಗೆ ಏನಪ್ಪ ಅಂದರೆ ಇಲ್ಲಿ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಕಂಡು ಬರ್ತದೆ ಇನ್ನು ಸಾರ್ಕ್ ಕರಾವಳಿ ವಲಯ ನಿರ್ವಹಣಾ ಕೇಂದ್ರ ಇಲ್ಲಿ ಅಂದರೆ ಅದು ಕೂಡ ಇಲ್ಲಿ ಮಾಲ್ಡೀವ್ಸ್ನ ಪುರುಷದೊಳಗೆ ಏನು ಅಂದರೆ ಇರತಕ್ಕಂಥದ್ದು ಸಾರ್ಕ್ ಕರಾವಳಿ ವಲಯ ನಿರ್ವಹಣಾ ಕೇಂದ್ರ ಇನ್ನು ಸಾರ್ಕ್ ಮಾಹಿತಿ ಕೇಂದ್ರ ನೋಡಿರಿ ಹಾಗಾದ್ರೆ ಸಾರ್ಕ್ ಮಾಹಿತಿ ಕೇಂದ್ರ ಎಸ್ ಐ ಸಿ ಇರತಕ್ಕಂಥ ಏನಪ್ಪ ಅಂದ್ರೆ ನೇಪಾಳದ ಕಟುಮುಂಡೊಳಗೆ ಸಾರ್ಕ್ ಮಾಹಿತಿ ಕೇಂದ್ರ ಇನ್ನು ಸಾರ್ಕ್ ಕ್ಷಯ ಮತ್ತು ಎಚ್ ಐ ವಿ ಏಡ್ಸ್ ಕೇಂದ್ರ ನೋಡ್ರಿ ಇದು ಕೂಡ ನೆನಪಿಟ್ಕೊಳ್ಬೇಕಾಗುತ್ತೆ ಸಾರ್ಕ್ ಕ್ಷಯ ಮತ್ತು ಎಚ್ ಐ ವಿ ಏಡ್ಸ್ ಕೇಂದ್ರ ಎಲ್ಲಿದೆ ಅಂತಂದರೆ ಅದು ಕೂಡ ನೇಪಾಳದ ಏನಪ್ಪ ಅಂದ್ರೆ ಕಟ್ಮಂಡೋಳಿಗೆ ಏನಪ್ಪ ಅಂದ್ರೆ ಇರತಕ್ಕಂಥದ್ದು ಎಸ್ ಹಾಗಾದರೆ ಸಾರ್ಕ್ ಕ್ಷಯ ಮತ್ತು ಎಚ್ ಐ ವಿ ಏಡ್ಸ್ ಕೇಂದ್ರ ಇನ್ನು ಸಾರ್ಕ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ ನೋಡ್ರಿ ಎಸ್ ಎಚ್ ಆರ್ ಡಿ ಸಿ ಹಾ ನೋಡ್ರಿ ಪ್ರಮುಖ ಸಾರ್ಕ್ ವುಮೆನ್ ರಿಸರ್ಚ್ ಡೆವಲಪ್ಮೆಂಟ್ ಸೆಂಟರ್ ನೋಡ್ರಿ ಸಾರ್ಕ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ ಎಲ್ಲಿದೆ ಅಂದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗಿದೆ ಎಸ್ ಹಾಕಿದ್ರೆ ಸಾರ್ಕ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗಿದೆ ಸಾರ್ಕ್ ಎನರ್ಜಿ ಸೆಂಟರ್ ನೋಡ್ರಿ ಸಾರ್ಕ್ ಶಕ್ತಿ ಕೇಂದ್ರ ಎಲ್ಲಿದೆ ಅಂತಂದ್ರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗಿದೆ ನೋಡ್ರಿ ಅದು ಕೂಡ ಪಾಕಿಸ್ತಾನದ ಇಸ್ಲಾಮಾಬಾದ್ ಒಳಗಿದೆ ಇನ್ನು ಸಾರ್ಕ್ ಸಾಂಸ್ಕೃತಿಕ ಕೇಂದ್ರ ಸಾರ್ಕ್ ಸಾಂಸ್ಕೃತಿಕ ಕೇಂದ್ರ ಎಲ್ಲಿದೆ ಅಂತಂದ್ರೆ ಅದು ಶ್ರೀಲಂಕಾದ ಕೊಲಂಬೋದೊಳಗಿರತಕ್ಕಂಥದ್ದು ಹಾಗಾಗಿ ಸ್ಪರ್ಧಾರ್ಥಿಗಳು ಇದನ್ನ ಗಮನಿಸ್ಕೊಳ್ಬೇಕಾಗುತ್ತೆ ಇನ್ನು ವಿಶೇಷವಾಗಿ ಏನಪ್ಪಂದ್ರೆ ಇಲ್ಲಿ ಇನ್ನೊಂದು ಸಾರ್ಕ್ ಏನ್ ಅಂದ್ರೆ ಸಾಪ್ತಾ ಅಂತ ಕರೀತಾರೆ ಸಾಪ್ತಾ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ ಅಂತ ಬರ್ತದೆ ಇದು ಕೂಡ ಒಂದು ಪ್ರಮುಖವಾಗಿ ಸಾರ್ಕ್ನ ಒಂದು ಸಂಘಟನೆ ಎಸ್ ಹಾಗಾದ್ರೆ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಏರಿಯಾ ಸಾಪ್ತಾ ಅಂತ ಕರೀತಾರೆ ಸಾರ್ಕ್ನ ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಪ್ರದೇಶ ಅಂತ ಕರೀತಾರೆ ಇದು ಎರಡು ಸಾವಿರದ ನಾಲ್ಕರೊಳಗೆ ಏನಪ್ಪ ಅಂದ್ರೆ ಇದು ಸ್ಥಾಪನೆ ಆಯಿತು ಹಾಗಾಗಿ ಸ್ಪರ್ಧಾರ್ಥಿಗಳೇ ಇಲ್ಲಿ ಪ್ರಮುಖವಾಗಿ ಏನಪ್ಪಂದರೆ ಸಾರ್ಕ್ ಅಂತಂದಾಗ ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಸಂಘಟನೆ ಇದು ದೊಡ್ಡ ಸಂಘಟನೆ ಸಾರ್ಕ್ ಸಂಘಟನೆ ಯಾಕಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಪ್ರಾದೇಶಿಕ ಸಂಘಟನೆ ಇವತ್ತು ಹಲವಾರು ರಾಷ್ಟ್ರಗಳೇನಪ್ಪ ಅಂದರೆ ಈ ಸಂಘಟನೆ ಏನು ನೆರವನ್ನು ಪಡ್ಕೊಂಡು ಇವತ್ತು ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು ಹೀಗೆ ಇವತ್ತು ಸಾರ್ಕ್ ಇದೆಯಲ್ಲ ಇದು ಅತ್ಯಂತ ಒಂದು ಪ್ರಮುಖವಾಗಿರತಕ್ಕಂಥ ಸಂಘಟನೆ ಹೀಗೆ ಸಾರ್ಕ್ ಬಗ್ಗೆ ಹಲವಾರು ಏನಪ್ಪ ಅಂದ್ರೆ ಮಾಹಿತಿಗಳು ಕೂಡ ಇರತಕ್ಕಂಥದ್ದು ಬಟ್ ಇಲ್ಲಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ನಿಮಗೇನು ಬೇಕಲ್ಲ ಅದಲ್ಲವೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರತಕ್ಕಂಥದ್ದು ಹಾಗೆ ಸ್ಪರ್ಧಾರ್ಥಿಗಳೇ ಇವತ್ತು ಜಾಗತಿಕವಾಗಿ ಸಾಕಷ್ಟು ಅಂತಾರಾಷ್ಟ್ರೀಯ ಸಂಘಟನೆಗಳಿವೆ ಹಾಗಾದರೆ ಇವತ್ತು ನಾನು ಸಾರ್ಕ್ ಬಗ್ಗೆ ಹೇಳಿದ್ದೇನೆ ಎಸ್ ಹಾಗಾದರೆ ಇನ್ನು ಹಲವಾರು ಸಂಘಟನೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾ ಹಾಗಾದರೆ ತಿಳ್ಕೊಳ್ಬೇಕಾದ್ರೆ ನಮ್ಮ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸಂಘದ ಆಗಿ ಏನು ಭೇಟಿ ಕೊಡಿ ಹಲವಾರು ಏನಪ್ಪ ಪಂದರೆ ಇಲ್ಲಿ ಮಾಹಿತಿ ಕೂಡ ಕೊಡ್ತೇವೆ ಜೊತೆಗೆ ಏನಪ್ಪ ಪಂದರೆ ಇವತ್ತು ಸ್ಪರ್ಧಾರ್ಥಿಗಳು ಇವತ್ತೇನು ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆಗಳಿದವಲ್ಲ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪ್ರಶ್ನೆಗಳು ಬರ್ತದವೆ ಎಸ್ ಮತ್ತೆ ಮುಂದಿನ ಸಂಚಿಕೊಳ ಮತ್ತೊಂದು ಸಂಘಟನೆಗೆ ಬರ್ತಾನೆ ಹಾಗಾದರೆ ನೀವು ಇದು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕಾದ್ರೆ ಎಸ್ ನಮ್ಮ ಕ್ಲಾಸಿಕ್ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡ ಸೆಂಟ್ರಿಗೆ ಏನಪ್ಪ ಅಂದರೆ ಭೇಟಿಯನ್ನು ಕೊಡಿ ಎಸ್ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೀಡ್ತಾ ಇದ್ದೇವೆ ಎಸ್ ಹಾಗಾದರೆ ಸ್ಪರ್ಧಾರ್ಥಿಗಳೇ ನೀವು ಮಾಡಬೇಕಾದಿಷ್ಟೇ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಸ್ ಇಲ್ಲಿವರೆಗೆ ಈ ಕ್ಲಾಸನ್ನು ಕೇಳಿದರೆ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ನಿಮ್ಮ ಬಸವರಾಜ್ ಮಾಡಲಿ ಮಾಡುವ ನಮಸ್ಕಾರಗಳು ಧನ್ಯವಾದ ಥ್ಯಾಂಕ್ ಯು